ನೀವು 6 ಎಕರೆ ಜಮೀನು ಮಾಡಿರೋ ದೊಡ್ಡಾಲ್ ಮರದ ಹತ್ರ ರೈತರ ಜಮೀನು ಕಿತ್ಕೊಂಡಿರೋದು, ಅಲ್ಲಿ ನೀವು ಕೃಷಿ ಮಾಡ್ತಾ ಇದ್ರಾ? ಏನ ಎಂಥದ್ದು, ರಾಗಿ ಬೆಳೀತಾ ಇದ್ರಾ? ತೊಗರಿ ಬೆಳೀತಾ ಇದ್ರಾ? ಭತ್ತ ಬೆಳೀತಾ ಇದ್ರಾ? ರೆಸಾರ್ಟ್ ಮಾಡಿದಿರಾ? ಅಲ್ಲಿ ಯಾರು ಬರ ರೈತರು ಬರ್ತಾರಾ? ಯಾವನೋ ಶ್ರೀಮಂತ ಯಾವನ ಕರ್ಕೊಂಡು ಮಜಾ ಮಾಡಕ್ ಬರ್ತಾನೆ? ಬಿಸ್ನೆಸ್ ಮೈಂಡೆಡ್ ಹೌದಾನೆ? ಮೊದಲನೇ ಕ್ವೆಶ್ಚನ್ ಏನಂದ್ರೆ, ನಾನು ರೈತರ ಭೂಮಿನ ಕಿತ್ಕೊಂಡು ಅಲ್ಲಿ ರೆಸಾರ್ಟ್ ಮಾಡಿದೀವಿ ಅಂತ. ದಯವಿಟ್ಟು ತಾವೇನಾದ್ರು ಹೇಳಕ್ ಮುಂಚೆ ಏನು ದಾಖಲೆಗಳನ್ನು ಪರಿಶೀಲಿಸಿ. ಸುಮಾರು 13-14 ವರ್ಷದಿಂದ ವಿಲೇಜ್ ಅಂತ ಒಂದು ರೆಸಾರ್ಟ್ ಇತ್ತು, ಅದು ಆಕ್ಷನ್ ಗೆ ಬಂದಿತ್ತು. ಆಕ್ಷನ್ ಅಲ್ಲಿ ಗವರ್ನಮೆಂಟ್ ಇಂದ ಡೈರೆಕ್ಟ್ ಪರ್ಚೇಸ್ ಮಾಡಿ ನಾವು ರೂಪೀಸ್ ಅನ್ನು ರೆಸಾರ್ಟ್ ಮಾಡಿರೋದು. ಅದು ರೆಸಾರ್ಟೇ ಅದು. ಅದರ ಹಿಂದ್ಗಡೆ ಇರೋದು ಏನು ಅಗ್ರಿಕಲ್ಚರಲ್ ಲ್ಯಾಂಡ್ ಅಂದ್ರೆ ಜಮೀನು, ಅದು ಶಿವಣ್ಣ ಅವರಿಂದ ಪರ್ಚೇಸ್ ಮಾಡಿದ್ದು. ಅದು ಇವತ್ತು ಕೂಡ ಅಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದೀವಿ. ಹಲವಾರು ತರಕಾರಿ ಗಿರ್ಕಾರಿ ಬೆಳೆದಿರೋದಿಲ್ಲ, ನಾನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಇದ್ದೀನಿ. ಅದನ್ನು ನೋಡಿ, ಬೇಕಾದ್ರೆ ನಿಮ್ಗೆ ಅಷ್ಟು ಡೌಟ್ ಇದ್ರೆ ಬೇಕಾದ್ರೆ ರೆಸಾರ್ಟ್ಗೂ ಬಂದು ನೋಡಿ. ಅದ್ರ ಹಿಂದೆ ಇರೋ ಜಮೀನು ನೋಡಿ, ಅದಕ್ಕೂ ಇದಕ್ಕೂ ಒಂದೇ ಅಂತ ಇದು ಮಾಡಬೇಡಿ. ಹಾಗಾದ್ರೆ ನೀವು ಇರುವ ಪಕ್ಷಗಳನ್ನ, ಅಂದ್ರೆ ಇವ ಆಡಳಿತ ಮಾಡ್ತಕ್ಕಂಥ ಪಕ್ಷಗಳ ಅಧಿಕಾರವನ್ನ, ಅಂದ್ರೆ ಅವರ ಆಡಳಿತ ವೈಖರಿಯನ್ನ ಎಷ್ಟು ಸಲ ಪ್ರಶ್ನೆ ಮಾಡಿದ್ರಾ? ಮೋದಿ ಸಾಹೇಬರು ಇವತ್ತು 6-7 ವರ್ಷದಿದ್ದಾರೆ, ನಿಮ್ಗೆ ಗೊತ್ತಿದೆ ಎಷ್ಟೆಲ್ಲ ಸುಳ್ಳು ಹೇಳಿದ್ರು, ಏನೆಲ್ಲ ಹೇಳಿದ್ರು, ಅಷ್ಟು ಸುಳ್ಳುಗಳು ಹೇಳ್ತಾ ಬಂದ್ರು. ಈ ಸುಳ್ಳುಗಳನ್ನ ಯಾವ ಥರ ಪ್ರಶ್ನೆ ಮಾಡಿದ್ರ? ಎರಡನೇದಾಗಿ ನೀವು ಹೇಳ್ತಿದ್ರಿ ಯಾಕೆ ಹೋರಾಟಗಳಲ್ಲಿ ನೀವು ಭಾಗವಹಿಸಿಲ್ಲ, ಈಗಿರೋ ಏನು ಆಡಳಿತನ ಯಾಕೆ ನೀವು ಖಂಡಿಸಲ್ಲ ಅಂತ. ನೀವು ನನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಅದ್ರ ಹಿಂದೆ ಬೇರೆ ಪಕ್ಷ ಅಧಿಕಾರದಲ್ಲಿದ್ದಾಗಲೂ ನಾವು ಯಾವುದನ್ನು ಖಂಡಿಸಿಲ್ಲ, ಅದ್ರ ಹಿಂದೆ ಇನ್ನೊಂದು ಪಕ್ಷ ಅಧಿಕಾರದಲ್ಲಿದ್ದಾಗಲೂ ನಾವು ಯಾವುದನ್ನು ಖಂಡಿಸಿಲ್ಲ, ಹೋರಾಟ ಮಾಡಿಲ್ಲ ಖಂಡಿತ. ಯಾಕಂದ್ರೆ ನನಗೆ ಅದರ ನಂಬಿಕೆ ಇಲ್ಲ. ಯಾಕಂದ್ರೆ ನನಗೆ ಒಂದು ಗೊತ್ತು, ಮೂಲವಾಗಿ ಇಲ್ಲಿ ಜನ ಬದಲಾವಣೆ ಆಗಬೇಕು. ನಾವು ನಾಯಕ ಸಂಸ್ಕೃತಿಯಿಂದ ರಾಜಕೀಯನ ಬಿಸ್ನೆಸ್ ಮಾಡಿಬಿಟ್ಟು ಅಲ್ಲಿ ಸಾವಿರಾರು ಕೋಟಿ ಹಣ ಹೂಡಿಕೆ ಮಾಡೋದಕ್ಕೆ ಕಾರಣ ನಾವು ಕೂಡ. ಯಾಕಂದ್ರೆ ಪ್ರಚಾರ, ದೊಡ್ಡ ದೊಡ್ಡ ವ್ಯಕ್ತಿಗಳು, ಜಾತಿ ಧರ್ಮ ಇಲ್ದಿರ ನಾವು ಓಟ್ ಹಾಕಲ್ಲ, ಅದು ನಮ್ಮ ತಪ್ಪು. ಆದ್ರಿಂದ ನನ್ನ ಹತ್ರ ಇರುವಂತ ಜನರಿಗೆ ನಾನೊಂದು ಪಕ್ಷ ಮಾಡಿದ್ದೀನಿ. ಇದು ಜನರ ಪಕ್ಷ, ನೀವು ನನ್ನ ಪಕ್ಷ ಅಂತ ಅನ್ಕೊಂಬೇಡಿ. ನಮ್ದು ಯಾವುದೋ ಒಂದು ಜಾತಿ, ನಾನೊಬ್ಬ ಜಾತಿಗೋಸ್ಕರ ನಾನು ಕೆಲಸ ಮಾಡೋನು ಅಂತ ನೀವು ಹೇಳ್ತೀರ ಅನ್ನೋ ಕಾರಣಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು. ನಾನು ಎಲೆಕ್ಷನ್ ಇಲ್ಲಲ್ಲ, ನಾನೊಬ್ಬ MLAನೂ ಆಗಲ್ಲ, ಚೀಫ್ ಮಿನಿಸ್ಟರ್ ಆಗಲ್ಲ, ಏನೂ ಆಗಲ್ಲ ಅಂತ. ಯಾಕೆ ಅಂದ್ರೆ ಇದು ಜನಗಳ ಪಕ್ಷ, ಇಲ್ಲಿ ಜನಗಳೇ ಬಂದು ನಿಂತ್ಕೊಂಡು ಜನಗಳ ಅಭಿಪ್ರಾಯದಂತೆ ಕೆಲಸ ಮಾಡಬೇಕು ಅನ್ನೋದಕ್ಕೋಸ್ಕರ ಮಾಡಿರೋದು. ಪ್ರಣಾಳಿಕೆ ಇಲ್ಲ ಅಂತ ಹೇಳ್ತೀರಾ? ಪ್ರಣಾಳಿಕೆ ಅಲ್ಲಿ ಎಂತ ರಾಜಕೀಯ ಪಕ್ಷ ರೀ, ನಿಮಗೆ ಗೊತ್ತು ಏನ್ ಪ್ರಣಾಳಿಕೆ ಮಾಡ್ತೀರಾ ನೀವು? ನೀವು ಮಾಡಿದ್ರು BJP ಬಿ ಟೀಮ್ ಆಗುತ್ತೆ ನಿಮ್ದು, ನಿಮ್ ಪ್ರಣಾಳಿಕೆ ಅದು ಜನಗಳಿಗೆ ಗೊತ್ತಾಗುತ್ತೆ, ಅದಕ್ಕೋಸ್ಕರ ಪ್ರಣಾಳಿಕೆನೇ ಬೇಡ ಅಂದ್ಬಿಟ್ರೆ. ಇನ್ನೂ ಒಂದ್ ಹೇಳ್ತೀನಿ, ನೀವು ಹೇಳಿದೀರಾ ಪ್ರಣಾಳಿಕೆ ಕೊಡಲ್ಲ, ನೀವು ಇಷ್ಟ ಬಂದಂಗೆ ಜನಗಳು ಹೇಳ್ದಂಗೆ ಮಾಡ್ತೀನಿ ಅಂತೀರಾ ಅಂತ. ಖಂಡಿತ ಪ್ರಣಾಳಿಕೆ ಕೊಡ್ತೀವಿ. ತಾವು ಯಾವ್ದಾರ ಪಕ್ಷಕ್ಕೆ ನೀವೇನರ ಸಂಬಂಧ ಇದ್ರೆ ಈಗಿನ ಅಧಿಕಾರ ವರ್ಗ ಕೇಳಿ, ಒಂದು ಕಾನೂನು ತರ ಕೇಳಿ. ಪ್ರಣಾಳಿಕೆ ಅನ್ನೋದು ಬಡ್ಜೆಟ್ ಮೇಲೆ ಕರೆಕ್ಟಾಗಿ ತಿಳ್ಕೊಂಡು, ಬಡ್ಜೆಟ್ ತಿಳ್ಕೊಂಡು ಅದ್ರ ಮೇಲೆ ಪ್ರಣಾಳಿಕೆ ಕೊಡಬೇಕು. ಆ ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಆಶ್ವಾಸನೆಗಳು ಅವ್ರು ಈಡೇರ್ಸಕ್ ಆಗಿಲ್ಲ ಅಂದ್ರೆ ಕೆಳಗಿಳಿಯುವಂತ ಒಂದು ಕಾನೂನು ಬರಬೇಕು. ಆತರ ಕಾನೂನು ಬಂದಾಗ ನಾನು ಪ್ರಣಾಳಿಕೆ ಕೊಡ್ತೀನಿ. ಬೇಕಾದ್ರೆ ಈಗ ಆತರ ಕಾನೂನು ಇಲ್ದಿರೋದ್ರಿಂದ ನಾವು ಸುಳ್ಳು ಸುಳ್ಳು ಏನೇನೋ ಪ್ರಣಾಳಿಕೆ ಕೊಟ್ಟು ಆಶ್ವಾಸನೆ ಕೊಡಬಾರ್ದನ್ನೋ ಕಾರಣಕ್ಕೋಸ್ಕರ ಜನಾಭಿಪ್ರಾಯ, ಜನರ ಡಿಮ್ಯಾಂಡೇ ನಮ್ಮ ಮ್ಯಾನಿಫೆಸ್ಟೋ, ನಮ್ಮ ಪ್ರಣಾಳಿಕೆ ಅಂತ ಹೇಳಿರೋದು. ಇದ್ರ ಮೇಲೆ ಇನ್ನು ಹೇಳಬೇಕು ಗೊತ್ತಾಗ್ತಿಲ್ಲ ನನಗೆ. ಇರ್ಲಿ ನೋಡಿ, ಇದನ್ನ ನಾವೇ ಮಾಡಬೇಕು ಅಂತಿಲ್ಲ, ಎಲ್ಲ ಸೇರಿ ಮಾಡಬೇಕಾದ್ದು. ಈಗ ನಿಮ್ಮ ನೀವು ಯಾರನ್ನ ಇಷ್ಟಪಡ್ತೀರೋ ಆ ರಾಜಕೀಯ ಪಕ್ಷಗಳು ಕೂಡ ಇದನ್ನು ಮಾಡಬಹುದು. ನೀವು ಅವ್ರನ್ನೂ ಕೇಳ್ಬೋದು, ಅವರೇ ಪ್ರಜಾಕೀಯ ಮಾಡ್ತೀವಿ ಅಂದ್ರೆ ಅವರೇ ಈ ವಿಚಾರಗಳು ಹಿಂಗೆ ಮಾಡ್ತೀವಿ, ಹಣ ಇಲ್ದಿರೋ ಅಂತ ಜಾತಿ ಧರ್ಮ ತರದೇನೆ ಬರೀ ಬಡ್ಜೆಟ್ ಪ್ರಣಾಳಿಕೆ ಅದನ್ನು ಮಾಡದೇ ಇದ್ರೆ ಕೆಳಗಿಳಿಯುವಂತ ಒಂದು ಪದ್ಧತಿಲಿ ಒಂದು ರಾಜಕೀಯ ಪಾರ್ಟಿ ಯಾವ್ದಾರ ಬಂದ್ರೆ ಎಲ್ಲ ಪ್ರಜಾಕೀಯದವರು ನಾವು ಸಪೋರ್ಟ್ ಮಾಡ್ತೀವಿ. ನಿಮ್ಗೂ ಇರ್ತಕ್ಕಂಥದ್ದು ವಿಕೃತಿ, ಬ್ರಾಹ್ಮಣ್ಯದ ವಿಕೃತಿ ಮನಸ್ಥಿತಿ. ಹೆಂಗೆ ಹೇಳ್ತೀನಿ, ನಿಮ್ಮ ಸಿನಿಮಾಗಳು ನೋಡಿ, ಈ ಸಿನಿಮಾದಲ್ಲಿ ಏನ್ ಬೇಕಾದ್ರೂ ಹೇಳ್ತೀರಾ ಅದು ಸಿನಿಮಾ ಅನ್ಬೋದು, ಆದ್ರೆ ರಾಜಕಾರಣ ಮಾಡಕ್ ಬತ್ತಿನಿಂದಾಗ ಅದನ್ನು ಸಹ ನಾವು ಕೌಂಟ್ ಮಾಡಬೇಕಾಗುತ್ತೆ. ಇವತ್ತು ತಮಿಳಲ್ಲಿ ಅದು ಶಂಕರ್ ಅಂತ ಹೇಳ್ಬಿಟ್ಟು ಮತ್ತೊಂದು ನಿರ್ದೇಶಕರುಗಳು ಆ ಒಂದು ತಮ್ಮ ಬದ್ಧತೆಯನ್ನು ಮತ್ತು ಸಾಮಾಜಿಕ ಕಳಕಳಿಯನ್ನು ಸಿನಿಮಾದಲ್ಲಿ ತೋರಿಸ್ತಾರೆ. ನಿಮ್ಮ ಸಿನಿಮಾಗಳು ಏನು ತೋರಿಸ್ತಾ ಇದೆ? ಅದು ಯಾವುದೋ ಸಿನಿಮಾದಲ್ಲಿ ಹೇಳ್ತೀರಾ ಪಾಪ ಯಾವ್ದಾರ ಹೆಣ್ಮಗಳು ಅರ್ಧ ಬಟ್ಟೆ ಹಾಕೊಂಡಿರ್ತಾಳೆ, ಬಾಬಾ ಕಬಡ್ಡಿ ಆಡ್ಬಿಡಣ ನಿನ್ನಲ್ಲಿ ಮನಸ್ಸಾಗ್ಬಿಡುತ್ತೆ ನನಗೆ, 1 ನಿಮಿಷ ಬಾ ಹಿಂಗೆಲ್ಲ ಕೇಳ್ತೀರಾ, ಇದು ಯಾರೋ ನೋಡ್ಲಿಂದ ತಾನೇ ಹಾಕೋತಿದ್ಯಾ ಬಟ್ಟೆ ಹಾಕತೀಯ ಅಂತೇಳಿ ಕೇಳ್ತೀರಾ. ಅದೇ ನಿಮ್ಮ ವಿಷಯಕ್ಕೆ ಬಂದಾಗ ನಾನು ಬಟ್ಟೆ ಹಾಕೋಣದು ಇರೋದು ನನಗೋಸ್ಕರ ಇನ್ನೊಬ್ರಿಗೋಸ್ಕರ ಅಲ್ಲ, ನನ್ನ ಇಷ್ಟ ಅಂತ ಹೇಳ್ತೀರಾ. ಆಕೆಗೋಷ್ಟೇ, ಆಕೆ ಇಷ್ಟ, ನೀನ್ಯಾರು ಕೇಳಕ್ಕದನ್ನ?
ಮೊದಲನೇದಾಗಿ ನಾವು ಜಾತಿ ಬಗ್ಗೆ ಮಾತಾಡದೆ ಜಾತಿನ ಮತ್ತೆ ಬೆಳೆಸದಂಗೆ ಅದರಿಂದ ಮಾತಾಡ್ತಿಲ್ಲ ಇದರ ಮೇಲೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ನೋಡಿ ನಿಮಗೆ ಸರಿ ಅನ್ಸಿದ್ರೆ ನೀವು ಮಾಡಿ ನನ್ನ ಬಲವಂತ ಏನಿಲ್ಲ ನಾನು ಯಾವ ಒಂದು ಆಸೆ ಇಟ್ಕೊಂಡು ಇಲ್ಲಿ ಬಂದಿಲ್ಲ ಇದು ಪ್ರಜೆಗಳಿಂದ ಆಗಬೇಕು ಅನ್ನೋ ಆಸೆ ನನಗೆ ನನ್ನ ಹೆಸರೇ ಇಲ್ಲದಿರುವಂತಹ ಪ್ರಜಾಕಿ ಆಗಬೇಕು ಅನ್ನೋ ಆಸೆ ನನಗೆ ನನ್ನಿಂದ ಬದಲಾವಣೆ ಆಯಿತು ಅಂತ ಬರಬಾರದು ಪ್ರಜೆಗಳಿಂದ ಒಂದು ದೊಡ್ಡ ಬದಲಾವಣೆ ಆಯಿತು ಅನ್ನೋದಕ್ಕೋಸ್ಕರ ಪ್ರಜಾಕೀಯ ಮಾಡಿರೋದು ಇದು ನಿಮ್ಗಳ ಕೈಲಿದೆ ಯೋಚನೆ ಮಾಡಿ ಇನ್ನೇನು ಹೇಳಬೇಕು ಗೊತ್ತಾಗ್ತಿಲ್ಲ ಥ್ಯಾಂಕ್ ಯು ಒಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯ ನೀವು ಶೇರ್ ಮಾಡ್ಕೊಂಡಿದ್ದು ಕ್ವಶನ್ ಕೇಳಿದ್ದಕ್ಕೆ ನನ್ನ ಕೈಲಾದಷ್ಟು ಉತ್ತರಿಸಿದ್ದೀನಿ ಯಾವುದೇ ಆದರೂ ಡಾಕ್ಯುಮೆಂಟ್ಸ್ ನೋಡಿ ಎಲ್ಲ ವಿಚಾರಿಸಿ ಮಾತಾಡಿ ಯಾಕಂದ್ರೆ ಮಿಸ್ಲೀಡ್ ಆಗುತ್ತೆ ಬೇರೆಯವರು ಕೂಡ ತಪ್ಪು ಮನವರಿಕೆ ಆಗುತ್ತೆ ಆತರ ಮಾಡಬೇಡಿ ಒಂದು ವಿಚಾರಕ್ಕೆ ಬೆಲೆ ಕೊಡಿ ವ್ಯಕ್ತಿ ಕೊಡಬೇಡಿ ಅಂತ ಕೇಳ್ಕೊಂತ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು